ಮನೆ ಮಂದಿ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಗುರುಮಿಟ್ಕಲ್ ಬಿಜೆಪಿಯಿಂದ ಲಲಿತಾ ಕಾಂಗ್ರೆಸ್ ಇಂದ ಬಾಬರಾವ್ ಚಿಂಚನಸೂರ್ ಹಾಗೇನೆ ಜೆಡಿಎಸ್ ಇಂದ ಶರಣಗೌಡ ಕಂದಕೂರ ಯಾರು ಕೂಡ ನಿರೀಕ್ಷೆ ಮಾಡಿಲ್ಲ ಬಾಬು ಚಿಂಚನಸೂರ್ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಹೋಗ್ತಾರೆ ಎಂಎಲ್ಸಿ ರಾಜೀನಾಮೆ ಕೊಟ್ಟು ಹೋದ್ರು ಶರಣಗೌಡ ಕಂದಕೂರ್ ಅವ್ರ ಯಂಗ್ಸ್ಟರ್ ಸ್ಟರ್ ಇಡೀ ರಾಜ್ಯಾದ್ಯಂತ ಮನೆ ಮಾತು ಮನುಷ್ಯ ತುಂಬಾ ಪ್ರಭಾವಿ ಕೂಡ ಅವರು ಅವ್ರ ಅನ್ಕಂಡಂಗ್ ಆಗಿದ್ರೆ ಅಲ್ಲ ಕರೆಕ್ಟ್ ಆಗಿದ್ರೆ ಇವರು ಜೆಡಿಎಸ್ ನ ಯುವರ್ಚ ರಾಜ್ಯಾಧ್ಯಕ್ಷ ಆಗ್ಬೇಕಾಗಿ ಯುವ ರಾಜ್ಯಾಧ್ಯಕ್ಷ ಆಗ್ಬೇಕಾಗಿತ್ತು ಶರಣಗೌಡ ಅವ್ರದೇ ಆಚಲ್ಲಿ ರಾಜಕೀಯ ಮಾಡ್ತಾವ್ರೆ ಬಾಬುರಾವ್ ಚಿಂಚನ್ಸೂರ್ ಎಲ್ಸೋ ಡು ಗುಡ್ ಕಾಂಗ್ರೆಸ್ ಇಂದ ಅದೇನ್ ಮಾಡ್ರು ಅವರು ಇಲ್ಲಿ ನೆಲೆ ಇರ್ಲಿಲ್ಲ ಆದ್ರೆ ಅವರು ಲಿತಾ ಅನಾಪುರ್ ಐ ತಿಂಕ್ ಅವರು ಕೊಲಿ ಸಮುದಾಯ ಸಮುದಾಯದವರು ಅನ್ಕೊತೀರಿ ಮಹಿಳೆಯನ್ನ ಇಲ್ಲಿ ಕ್ಯಾಂಡೆಕ್ಟ್ ಆಗಿ ಮಾಡಿದ್ರು ಇದೀಗ ಈ ಕ್ಷೇತ್ರ ಮೇಲ್ನೋಟಕ್ಕೆ ತ್ರಿಕೋನ ಅನ್ಸಿದ್ರು ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ನಡುವೆ ಹಣಹಣ ಇದೆ ಈ ಮೂಲಕ ಕರ್ನಾಟಕ ಟಿವಿಯ ಫೈನಲ್ ಸರ್ವೆ ರಿಪೋರ್ಟ್ ಯಾದಗಿರಿ ಜಿಲ್ಲೆಯ ನಾಲ್ಕರಲ್ಲಿ ಬಿಜೆಪಿ ಬಿಜೆಪಿ ಎರಡರಲ್ಲಿ ಜೆಡಿಎಸ್ ನಾಲ್ಕು ಕ್ಷೇತ್ರಗಳಲ್ಲಿ ಎರಡರಲ್ಲಿ ಬಿಜೆಪಿ ಎರಡರಲ್ಲಿ ಜೆಡಿಎಸ್ ಮುನ್ನ ಕಾಯ್ದುಕೊಂಡಿದೆ ಎಸ್ ಸದ್ಯಕ್ಕೆ ಇನ್ನು ಹದಿನೈದು ದಿನಗಳು ಬಾಕಿ ಇದೆ ಹದಿನೈದು ದಿನಕ್ಕೋಸ್ಕರ ಟ್ರೆಂಡ್ ಚೇಂಜ್ ಆಗುತ್ತೆ ಕಡೆ ಮೂರು ದಿನಗಳ ಅಭ್ಯರ್ಥಿಗಳು ಘೋಷಣೆ ಆದ್ಮೇಲೆ ಆಗ್ತಿರ್ತಕ್ಕಂಥ ಸರ್ವೆ ಕಡೆ ಮೂರು ದಿನ ಹ್ಮ್ ಯಾರು ಹೆಂಗ್ ಬೇಕಾದ್ರೂ ತಿರುಗಿಸ್ಕೊಳ್ಬಹುದು ಅವರ ಜನಬಲ ಅಲ್ಲ ಹಣಬಲದ ಮೂಲಕ ಜನಬಲವನ್ನ ಪಡೆದುಕೊಳ್ಳುವ ಖರೀದಿ ಮಾಡುವ ಲೆಕ್ಕಾಚಾರಗಳು ಇರ್ತವಲ್ಲ ಅದ್ಯಾವುದು ಆಗ್ಬಾರ್ದು ಓಟ್ ಮಾರ್ಕೋಬೇಡಿ ಮತ ಮಾರಾಟ ಮಾಡಬೇಡಿ ಮತದಾನ ಮಾಡಿ ಇದು ಯಾದಗಿರಿ ಜಿಲ್ಲೆಯ ನಾಲ್ಕು ಕ್ಷೇತ್ರಗಳ ಕರ್ನಾಟಕ ಫೈನಾಲ್ಸಲ್ ವ್ಯಾಲಿ ಬಿಜೆಪಿ ಅಲ್ಲಿ ಜೆಡಿಎಸ್